ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ವಿಜಯನಗರ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಹಿಂದೆ ಸೋತದಿಂದ ರವೀಂದ್ರ ಅವರು ಮತ್ತೆ ಟಿಕೆಟ್ ಕೇಳಿಸಿದ್ದಾರೆ ರವೀಂದ್ರ ಅವರಿಗೆ ಟಿಕೆಟ್ ಬಹುತೇಕ ಫೈನಲ್ ಆಗ್ಬೋದು ಲಾಸ್ಟ್ ಟೈಮು ಕಡಿಮೆ ಅಂತದಿಂದ ಸೋತಿದ್ರು ಎಮ್ ಕೃಷ್ಣಪ್ಪ ವಿರುದ್ಧ ಸೊ ಹಾಗಾಗಿ ಬಿ ಜೆ ಪಿಯಿಂದ ರವೀಂದ್ರ ಟಿಕೆಟ್ ಆಕಾಂಕ್ಷಿ ಆಗಿದ್ದರೆ ಬಹುತೇಕ ಅವರಿಗೆ ಫೈನಲ್ ಆಗ್ಬೋದು ಇನ್ನು ಎಮ್ ಕೃಷ್ಣಪ್ಪ ಸಿಟ್ಟಿಂಗ್ ಎಮ್ ಎಲ್ ಎ ಕಾಂಗ್ರೆಸ್ನ ಏನು ವಿಜಯನಗರದಿಂದ ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅದ್ರಲ್ಲಿ ಡೌಟ್ ಇಲ್ಲ ಗೋವಿಂದರಾಜನಗರಕ್ಕೆ ಹೇಗೆ ಅವರ ಮಗ ಪ್ರಿಯಾಕೃಷ್ಣ ಅಭ್ಯರ್ಥಿನೋ ವಿಜಯನಗರಕ್ಕೆ ಎಮ್ ಕೃಷ್ಣಪ್ಪ ಅಭ್ಯರ್ಥಿ ಇನ್ನು ಎ ಎ ಪಿಯಿಂದ ಅಲ್ಲಿ ರಮೇಶ್ ಕಂಟೆಸ್ಟ್ ಮಾಡ್ಬೋದನ್ನಿದೆ ಜೆ ಡಿ ಎಸ್ನಲ್ಲಿ ಕ್ಲಾರಿಟಿ ಇಲ್ಲ ಇದು ಪ್ಯೂರ್ಲಿ ವಿಜಯನಗರ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಫೈಟ್ ಅಂದರೆ ರವೀಂದ್ರ ವರ್ಸಸ್ ಎಮ್ ಕೃಷ್ಣಪ್ಪ ಫೈಟ್ ಸೊ ಲಾಸ್ಟ್ ಟೈಮು ರವೀಂದ್ರ ಏನು ಎರಡೂವರೆ ಸಾವಿರ ಅಂತರದಿಂದ ಸೋತಿದ್ರು ಅದರ ಎಚ್ಚೆತ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಎಮ್ ಕೃಷ್ಣಪ್ಪ ಅವರು ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಮಗನ ಜೊತೆ ಸೊ ಹಾಗಾಗಿ ಇನ್ನು ಸ್ವಲ್ಪ ಇನ್ನೂ ಏನೋ ಮಾಡಬೇಕು ಜನಗಳಿಗೆ ಏನೋ ಕಾರಣಕ್ಕಾಗಿ ಜೊತೆಗೆ ಕಾಂಗ್ರೆಸ್ನ ಸ್ವಲ್ಪ ವೋಟರ್ಸು ಎಂ ಕೃಷ್ಣಪ್ಪ ಪರವಾಗಿ ನಿಂತ್ಕೊಂಡಿರೋದ್ರಿಂದ ಈ ಜನವರಿ ಸರ್ವೆ ನಮ್ಮ ಕರ್ನಾಟಕ ಟಿವಿ ಜನವರಿ ಟ್ರೆಂಡ್ ಏನಿದೆ ಈ ಟ್ರೆಂಡ್ ನಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರವೀಂದ್ರ ಎಂ ಕೃಷ್ಣಪ್ಪ ಸ್ವಲ್ಪ ಅಲ್ಪ ಮುನ್ನಡೆಯಲ್ಪ ಚೇಂಜ್ ಪಡ್ಕೊ ಆಗ್ಬಹುದು ರವೀಂದ್ರ ಸರಳ ಸಜ್ಜನಿಕೆ ಸಜ್ಜನಿಕೆಸ್ ಯಾರು ಈಸಿ ಆಗ್ತಿ ನೋಡಿ ಈಸಿಯಾಗಿ ಜನಕ್ಕೆ ಯಾರು ಸಿಗ್ತಾರೆ ಅವ್ರ ಹತ್ರ ಹಣ ಪಣ ಏನು ಕೇಳಲ್ಲ ಜನ ಯಸ್ ನಮ್ಗಣ ಸಿಗ್ತಾರಪ್ಪ ಅನ್ನೋತ್ರ ಇರುತ್ತೆ ರವೀಂದ್ರ ಈಸಿಯಾಗಿ ಸಿಗ್ತಾರೆ ಹ್ಮ್ ರವೀಂದ್ರ ಈಗ ಫೋನ್ ಮಾಡ್ರೆ ಸಿಗ್ತಾರೆ ಸಿಗ್ತಾರೆ ಅಷ್ಟು ಈಸಿಯಾಗಿ ಕೃಷ್ಣಪ್ಪ ಅವರು ಸಿಗಲ್ಲ ಹಣನೆ ಚುನಾವಣೆ ಮಾಡುತ್ತೆನೋ ಸುಳ್ಳು ಸುಳ್ಳು ಹಣ ಪ್ಲಸ್ ಜನ ಹಣ ಜನ ಅಂದಾಗ ಜನ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಸೀಮಿತ ವಿತೌಟ್ ಹಣ ಗುಣ ನೋಡ್ಕೊಂಡು ಓಟ್ ಆಗ್ತಾರೆ ಅವೆಲ್ಲ ಲೆಕ್ಕಾಚಾರ ಆಗುತ್ತೆ ಬಟ್ ಬಿಜೆಪಿ ಈ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ ಪಣ ತೊಟ್ಟು ನಿಂತಿದೆ ಆದ್ರೆ ಇನ್ನೂ ಆ ಮಟ್ಟಿಗೆ ದೊಡ್ಡ ಮಟ್ಟ ಟೇಕ್ ಆಫ್ ಆಗಿಲ್ಲ ಆಗಿಲ್ಲ ರವೀಂದ್ರ ಹಾಗೂ ಕೃಷ್ಣಪ್ಪ ಅವ್ರ ನಡುವೆ ತಿನ್ಲೇಯರ್ ಐದ್ ಸಾವಿರದ ಒಳಗಿನ ಮುನ್ನಡೆ ಮುನ್ನಡೆಯ ಅಷ್ಟೇ ಸೊ ಈಗಲ್ಲಿ ರವೀಂದ್ರಿಂತ ಸ್ವಲ್ಪ ಕೃಷ್ಣಪ್ಪ ಅವರು ಜೀನಿ ಅಂತ ಹೆಸರಲ್ಲೇ ಇದೆ ಜೀವನ ಅಂತ ಅದು ಜೀನಿ ಕುಡಿದ್ರೆ ಜೀವ ಬರುತ್ತೆ ಜೀವನ ಸಿಗುತ್ತೆ ಶಕ್ತಿ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ ಅದನ್ನ ನಾವೆಲ್ಲರೂ ಹೇಳೋದನ್ನು ಕೇಳ್ತಾ ಇದ್ವಿ ಅದನ್ನ ನಾನು ಯಾವತ್ತು ಕುಡ್ದಿದ್ದಿಲ್ಲ ಇವಾಗ ನಾನು ಒಂದ್ ವರ್ಷದಿಂದ ದಿನ ಕುಡಿತಾ ಇದ್ದೀನಿ ನಂಗೆ ಎನರ್ಜಿ ಶಕ್ತಿ ಎಲ್ಲ ಎಷ್ಟು ಬಂತು ಅಂತಂದು ನನಗೆ ಹೇಳಕ್ಕೆ ಸಾಧ್ಯ ಅಸಾಧ್ಯ